ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ ತ್ರೀ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಫಸ್ಟ್ ಅಂಡರ್ ದಿಸ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಈ ಜರ್ನಲ್ ಎಂಟ್ರಿಯನ್ನ ನಿಮಗೆ ಸೆಕ್ಷನ್ ಸಿ ಅಲ್ಲಿ ಸಿಕ್ಸ್ ಮಾರ್ಕ್ಸ್ ಗೆ ಸೆಕ್ಷನ್ ಡಿ ಅಲ್ಲಿ ಟ್ವೆಲ್ವ್ ಮಾರ್ಕ್ಸ್ಗೆ ಬೋತ್ ಸೈಡ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಟ್ವೆಲ್ ಮಾರ್ಕ್ಸ್ ಗೆ ಈ ಒಂದು ಟ್ರಾನ್ಸಾಕ್ಷನ್ಸ್ ಕೇಳುವಂಥದ್ದು ಕೇಳುವಂತದ್ದು ಬಿಸ್ನೆಸ್ ಅಲ್ಲಿ ಎವ್ರಿ ಡೇ ಏನೇನ್ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಆ ಟ್ರಾನ್ಸಾಕ್ಷನ್ಸ್ ಐದರ್ ಡೆಬಿಟ್ ಆರ್ ಕ್ರೆಡಿಟ್ ಏನ್ ಆಗುತ್ತೆ ಬಿಸ್ನೆಸ್ಗೆ ಡೆಬಿಟ್ ಆಗುತ್ತೋ ಕ್ರೆಡಿಟ್ ಆಗುತ್ತೋ ಅನ್ನೋದನ್ನ ನೀವೇನ್ ಮಾಡಬೇಕು ಎಂಟ್ರಿ ಮಾಡಿದ್ರೆ ಆಯ್ತು ಸೊ ಅವ್ರು ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಟ್ರಾನ್ಸಾಕ್ಷನ್ನು ಒಂದೊಂದು ಟ್ರಾನ್ಸಾಕ್ಷನ್ನು ಕೂಡ ಒಂದೊಂದು ಅಕೌಂಟ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಮಕ್ಕಳೇ ಒಂದೊಂದು ಅಕೌಂಟ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಿ ಟೈಪ್ಸ್ ಆಫ್ ಅಕೌಂಟ್ಸ್ ಆರ್ ಕೈಂಡ್ಸ್ ಆಫ್ ಅಕೌಂಟ್ಸ್ಗಳನ್ನ ನೀವು ಕಲ್ತ್ಕೊಂಡಿರ್ತೀರಿ ಹಿಯರ್ ಕೈಂಡ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ಸೆಕೆಂಡ್ ಒನ್ ಈಸ್ ಅಂಡರ್ ಅಮೇರಿಕನ್ ಸಿಸ್ಟಮ್ ಹಿಯರ್ ಇಂಗ್ಲಿಷ್ ಸಿಸ್ಟಮ್ನ ನಾವು ಫಾಲೋ ಮಾಡುವಾಗ ತ್ರೀ ಟೈಪ್ಸ್ ಆಫ್ ಅಕೌಂಟ್ಸ್ನ ನಾವು ಸ್ಟಡಿ ಮಾಡ್ತೀವಿ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ತ್ರೀ ಅಕೌಂಟ್ಸ್ ಆರ್ ದೇರ್ ಫಸ್ಟ್ ಒನ್ ಪರ್ಸನಲ್ ಅಕೌಂಟ್ ಸೆಕೆಂಡ್ ಒನ್ ರಿಯಲ್ ಅಕೌಂಟ್ ಥರ್ಡ್ ಒನ್ ನಾಮಿನಲ್ ಅಕೌಂಟ್ ಯಾಕೆ ಈ ಅಕೌಂಟ್ ಗಳು ಗೊತ್ತಿರಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿಕೊಂಡು ಒಂದು ಸಿಕ್ಸ್ ಟ್ರಾನ್ಸಾಕ್ಷನ್ಸ್ನ ಕೊಟ್ಟಿದ್ದಾರೆ ಫಸ್ಟ್ ನಾನು ಸಿಕ್ಸ್ ಟ್ರಾನ್ಸಾಕ್ಷನ್ ತಗೊಂಡು ಸಿಂಪಲ್ ಪ್ರಾಬ್ಲಮ್ನ ಯಾಕೆ ತಗೊಂಡಿದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಬೇಸಿಕ್ ಪ್ರಾಬ್ಲಮ್ ಓಕೆನಾ ಸೊ ಈ ಪ್ರಾಬ್ಲಮ್ ನ ನೀವು ಕಲ್ತ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಗೆ ಏನಾಗುತ್ತೆ ಸಿಕ್ಸ್ ಗೂ ಕೇಳಬಹುದು ಟ್ವೆಲ್ ಗೂ ಕೇಳಬಹುದು ಸೊ ಸಿಕ್ಸ್ ಮಾರ್ಕ್ಸ್ ಗೆ ಸಿಂಪಲ್ ಆಗಿ ಒಂದು ಸಿಕ್ಸ್ ಟ್ರಾನ್ಸಾಕ್ಷನ್ಸ್ ನ ಕೇಳೋದ್ರಿಂದ ಬೇಸಿಕ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀವು ಹೇಗೆ ಬರಿಬೇಕು ಯಾಕಂದ್ರೆ ಇಲ್ಲಿ ಕೊಟ್ಟಿರುವ ಟ್ರಾನ್ಸಾಕ್ಷನ್ಸ್ ಏನಿದೆ ಇದು ಬೇಸಿಕ್ ಟ್ರಾನ್ಸಾಕ್ಷನ್ ಒಂದು ಬಿಸ್ನೆಸ್ ಅಂದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಟ್ರಾನ್ಸಾಕ್ಷನ್ಸ್ ಗಳು ಇದ್ದೇ ಇರುತ್ತೆ ಇದನ್ನ ಬಿಟ್ಟು ಉಳಿದಿರೋದು ಅದು ಆಪ್ಷನ್ ಸಮ್ ಟೈಮ್ ಡಿಸ್ಕೌಂಟ್ ಇರುತ್ತೆ ಸಮ್ ಟೈಮ್ ಕಮಿಷನ್ ಇರುತ್ತೆ ಸೊ ಈ ರೀತಿಯಾಗಿ ಕೆಲವೊಂದು ಆಪ್ಷನಲ್ ಟ್ರಾನ್ಸಾಕ್ಷನ್ಸ್ ಇದೆ ಪರ್ಮನೆಂಟ್ ಟ್ರಾನ್ಸಾಕ್ಷನ್ಸು ಬಿಸ್ನೆಸ್ ಅಂದ್ರ ಮೇಲೆ ಇದು ಇದ್ದೇ ಇರುತ್ತೆ ಅನ್ನುವಂಥ ಟ್ರಾನ್ಸಾಕ್ಷನ್ಸ್ಗಳು ಕೆಲವೊಂದು ಬರುತ್ತೆ ಯಾಕೆ ನೀವು ಅಕೌಂಟ್ಸ್ಗಳನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರೇನು ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಟ್ಟಿರ್ತಾರಲ್ಲ ಇದು ಎಲ್ಲವೂ ಕೂಡ ಒನ್ ಟೈಪ್ ಅಕೌಂಟ್ ಆಗಿರೋದಿಲ್ಲ ಕೆಲವೊಂದು ಪರ್ಸನಲ್ ಅಕೌಂಟ್ ಆಗಿರುತ್ತೆ ದಟ್ ಮೀನ್ಸ್ ಪರ್ಸನಲ್ಲಿ ಸಂಬಂಧಪಟ್ಟಿರುವಂಥದ್ದು ಅದು ಆರ್ಟಿಫಿಷಿಯಲ್ ಪರ್ಸನ್ ಆಗಿರಬಹುದು ನ್ಯಾಚುರಲ್ ಪರ್ಸನ್ ಆಗಿರಬಹುದು ಪರ್ಸನಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ಪರ್ಸನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸು ಸೊ ಇನ್ಸ್ಟಿಟ್ಯೂಷನ್ ಬಿಸ್ನೆಸ್ಸು ಬ್ಯಾಂಕು ಇದಕ್ಕೆಲ್ಲ ಸಂಬಂಧಪಟ್ಟಿರುವಂತಹ ಕೆಲವೊಂದು ಟ್ರಾನ್ಸಾಕ್ಷನ್ನು ಬಿಸ್ನೆಸ್ಸಲ್ಲಿ ನಡೆಯುತ್ತೆ ಅಂಥ ಟೈಮಲ್ಲಿ ಅಕಾರ್ಡಿಂಗ್ ಟು ಪರ್ಸನಲ್ ಅಕೌಂಟ್ ಏನು ರೂಲ್ಸ್ ಇದೆ ಆ ರೂಲ್ಸ್ನ ಫಾಲೋ ಮಾಡಿ ಐದರ್ ಡೆಬಿಟ್ ಆರ್ ಕ್ರೆಡಿಟ್ ನೀವು ಬರಿಬೇಕು ಏನಾಗುತ್ತೆ ಪರ್ಸನಲ್ ಅಕೌಂಟ್ ಏನು ಹೇಳುತ್ತೆ ರೂಲ್ಸ್ ಅಂತ ಹೇಳಿದ್ರೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಅಂತ ಹೇಳುತ್ತೆ ಗಿವಿಂಗ್ ಬೆನಿಫಿಟ್ ರಿಸೀವಿಂಗ್ ಬೆನಿಫಿಟ್ ಅಂತ ಹೇಳ್ತೀವಿ ಹಿಯರ್ ರಿಸೀವಿಂಗ್ ಬೆನಿಫಿಟ್ ಇದ್ದಾಗ ಡೆಬಿಟೆಡ್ ಹೌದಾ ಡೆಬಿಟ್ ದ ರಿಸೀವರ್ ಗಿವಿಂಗ್ ಬೆನಿಫಿಟ್ ಇದ್ದಾಗ ನಾವೇನ್ ಮಾಡಬೇಕಾಗತ್ತೆ ಕ್ರೆಡಿಟ್ ಮಾಡಬೇಕಾಗತ್ತೆ ಯಾವುದನ್ನ ಪರ್ಸನಲ್ ಅಕೌಂಟ್ ಗೆ ಸಂಬಂಧಪಟ್ಟಿದ್ದು ಅದು ನ್ಯಾಚುರಲ್ ಪರ್ಸನ್ ಆಗಿರ್ಬೋದು ಹಿಯರ್ ನ್ಯಾಚುರಲ್ ಪರ್ಸನ್ ಅಂತ ಹೇಳಿದ್ರೆ ಪರ್ಸನ್ ನೇಮ್ಸ್ ಅನ್ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಗಿರೀಶ್ ಆನಂದ್ ಈ ರೀತಿಯಾಗಿ ನ ಕೊಟ್ಟಿರ್ತಾರೆ ಆರ್ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿದ್ರೆ ಕೆಲವೊಂದು ಕಂಪನಿಗಳ ನೇಮ್ನ ಕೊಟ್ಟಿರ್ತಾರೆ ಸೊ ಇದೆಲ್ಲ ಏನಾಗಿರುತ್ತೆ ಈಗ ಬ್ಯಾಂಕ್ ಆಗಿರಬಹುದು ಇವೆಲ್ಲವೂ ಕೂಡ ಪರ್ಸನಲ್ ಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಬಿಸ್ನೆಸ್ ಅಂದ್ರ ಮೇಲೆ ಅಸೆಟ್ಸ್ ಅಂತೂ ಕಾಮನ್ ವಿತೌಟ್ ಅಸೆಟ್ಸ್ ಬಿಸ್ನೆಸ್ನ ನಾವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಿಯರ್ ಅಸೆಟ್ಸ್ ಬೇಕು ಅಂತ ಹೇಳಿದ್ರೆ ಟೂ ಟೈಪ್ ಆಫ್ ಅಸೆಟ್ಸ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಬಿಸ್ನೆಸ್ ಅಲ್ಲಿ ಫಸ್ಟ್ ಒನ್ ಈಸ್ ಟ್ಯಾಂಜಿಬಲ್ ಅಸೆಟ್ಸ್ ಸೆಕೆಂಡ್ ಒನ್ ಈಸ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ ಆರ್ ನಾವು ಕರೆಂಟ್ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೂಡ ಕರಿಬಹುದು ಇಲ್ಲಿ ರಿಯಲ್ ಅಕೌಂಟ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ರಿಯಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ಪ್ರಾಪರ್ಟೀಸ್ ಆರ್ ಅಸೆಟ್ಸ್ ಅಂತ ಹೇಳ್ತೀವಿ ಬಿಸ್ನೆಸ್ ಅಲ್ಲಿ ಅಸೆಟ್ ರಿಲೇಟೆಡ್ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನ ನೋಡಿಕೊಂಡು ಅದನ್ನ ನೀವು ಡೆಬಿಟ್ ಮಾಡ್ತಿರೋ ಕ್ರೆಡಿಟ್ ಮಾಡ್ತಿರೋ ಅಂತ ಹೇಳ್ಕೊಂಡು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಜರ್ನಲೈಸ್ ಮಾಡಿ ಬರಿಬೇಕು ಹಾಗಾದ್ರೆ ರಿಯಲ್ ಅಕೌಂಟ್ ಅಂತ ಹೇಳಿದ್ರೆ ಅಸೆಟ್ಟಿಗೆ ಸಂಬಂಧಪಟ್ಟಿದ್ದು ಸೊ ಅಸೆಟ್ಟಿಗೆ ಸಂಬಂಧಪಟ್ಟಿದ್ದನ್ನ ಬರಿಬೇಕು ಅಂದರೆ ನಿಮಗೆ ರಿಯಲ್ ಅಕೌಂಟ್ ರೂಲ್ಸು ಗೊತ್ತಿರಬೇಕು ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಡೆಬಿಟ್ ವಾಟ್ ಕಮ್ಸ್ ಇನ್ ದೆನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಸೊ ಬಿಸ್ನೆಸ್ಸಿಗೆ ಇನ್ ಅಂಡ್ ಔಟ್ ಆಕ್ಟಿವಿಟೀಸ್ ಇರುತ್ತೆ ಬಿಸ್ನೆಸ್ಸಿಗೆ ಇನ್ ಆಗ್ತಾ ಇದೆ ಬಿಸ್ನೆಸ್ ಒಳಗೆ ಬರ್ತಾ ಇದೆ ನಾವು ರಿಸೀವ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಡೆಬಿಟೆಡ್ ಡೆಬಿಟೆಡ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳಿದ್ರೆ ನಾವು ಒಂದು ಅಸೆಟ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಶು ಗೋಸ್ ಔಟ್ ಹೌದಲ್ವಾ ಕ್ಯಾಶು ಹೊರಗಡೆ ಹೋಗತ್ತೆ ಸೇಮ್ ಟೈಮ್ ನಾವು ಒಂದು ಅಸೆಟ್ನ ಸೇಲ್ ಮಾಡಿದೀವಿ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಕ್ಯಾಶು ನಮ್ಗೆ ಬರುತ್ತೆ ಸೊ ಅಸೆಟ್ ಪರ್ಚೇಸು ಸೇಲು ಇದ್ದಾಗ ಕ್ಯಾಶ್ ಬರೋದು ಹೋಗೋದು ಟ್ರಾನ್ಸಾಕ್ಷನ್ ಇದ್ದೇ ಇರುತ್ತೆ ಸೊ ನೀವೇನ್ ಮಾಡಬೇಕು ಅಸೆಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಬರೆಯುವಾಗ ಡೆಬಿಟ್ ಯಾವ್ದನ್ನ ಮಾಡಬೇಕು ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಕೋರ್ಸ್ ಔಟ್ ಪ್ರಾಬ್ಲಮ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಪರ್ಸನ್ನಿಗೆ ಸಂಬಂಧಪಟ್ಟಿದ್ದು ಗೆ ಸಂಬಂಧಪಟ್ಟಿದ್ದು ಬ್ಯಾಂಕಿಗೆ ಸಂಬಂಧಪಟ್ಟಿದ್ದೆಲ್ಲ ಪರ್ಸನಲ್ ಅಕೌಂಟ್ ಆಯ್ತು ಅಸೆಟ್ಗೆ ಸಂಬಂಧಪಟ್ಟಿದ್ದೆಲ್ಲ ರಿಯಲ್ ಅಕೌಂಟ್ ಆಯ್ತು ಸೊ ಎರಡಾಯ್ತು ಇನ್ನು ಉಳಿದಿರುವಂತಹ ಟ್ರಾನ್ಸಾಕ್ಷನ್ಗಳು ಬಿಸ್ನೆಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಸ್ಯಾಲ್ರಿ ಕೊಡೋದು ಕಮಿಷನ್ ಕೊಡೋದು ಆರ್ ಕಮಿಷನ್ ರಿಸೀವ್ ಮಾಡ್ಕೊಳ್ಳೋದು ಡಿಸ್ಕೌಂಟ್ ಪೇ ಮಾಡೋದು ರೆಂಟ್ ಪೇ ಮಾಡೋದು ಈ ರೀತಿಯಾಗಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ಇರುತ್ತೆ ದಟ್ ಈಸ್ ಕಾರ್ಡ್ ನಾಮಿನಲ್ ಅಕೌಂಟ್ ಇಯರ್ ನಾಮಿನಲ್ ಅಕೌಂಟ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಎವ್ರಿ ಡೇ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಎಕ್ಸ್ಪೆನ್ಸ್ ಲಾಸ್ ಇನ್ಕಮ್ ಗೇನ್ ಈ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ಗಳಾದರೆ ಅದನ್ನು ನಾವೇನಂತ ಕರಿತೀವಿ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ ಹಿಯರ್ ನಾಮಿನಲ್ ಎಕೌಂಟ್ಸ್ ಆರ್ ಅಕೌಂಟ್ಸ್ ರಿಲೇಟೆಡ್ ಟು ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆಫ್ ದ ಬಿಸ್ನೆಸ್ ಓಕೆನಾ ಇದು ಹೇಗಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಆ ಟೈಮಿಗೆ ಸರಿಯಾಗಿ ಸ್ಯಾಲ್ರಿ ಕೊಡುವಂಥದ್ದು ಇಂಟ್ರೆಸ್ಟ್ ಪೇ ಮಾಡೋವಂಥದ್ದು ರೆಂಟ್ ಪೇ ಮಾಡುವಂಥದ್ದು ಅಥವಾ ಸಮ್ ಕ್ಯಾಶ್ ರಿಸೀವ್ ಮಾಡ್ಕೊಳ್ಳೋವಂಥದ್ದು ಡಿಸ್ಕೌಂಟ್ ರಿಸೀವ್ ಮಾಡ್ಕೊಳ್ಳೋವಂಥದ್ದು ಈ ರೀತಿಯಾಗಿ ಬಿಸ್ನೆಸ್ಸಲ್ಲಿ ಇನ್ಕಮ್ಮು ಪ್ರಾಫಿಟು ಲಾಸು ಗೇನು ಎಕ್ಸ್ಪೆನ್ಸು ರೆವಿನ್ಯೂ ಈ ರೀತಿ ಇದ್ದೇ ಇರುತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜರ್ನಲೈಸ್ ಮಾಡುವಾಗ ನಿಮಗೆ ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಎಕ್ಸ್ಪೆನ್ಸಸ್ ಇದೆಯಾ ನೋಡ್ಕೊಳ್ಬೇಕು ಇನ್ಕಮ್ ಇದೆಯಾ ನೋಡ್ಕೊಳ್ಬೇಕು ಗೇನ್ ಆರ್ ಪ್ರಾಫಿಟ್ ಆಗಿದೆಯಾ ನೋಡ್ಕೊಳ್ಬೇಕು ಆರ್ ಲಾಸ್ ಆಗಿದೆಯಾ ನೋಡ್ಕೊಳ್ಬೇಕು ಸೊ ಈ ರೀತಿ ಟ್ರಾನ್ಸಾಕ್ಷನ್ಸ್ಗಳಿದ್ದಾಗ ಅಂಡರ್ ನಾಮಿನಲ್ ಎಕೌಂಟ್ ರೂಲ್ಸ್ ಏನು ಹೇಳುತ್ತೋ ಆ ರೀತಿ ನೀವು ಐದರ್ ಕ್ರೆಡಿಟ್ ಆರ್ ನ ಮಾಡಬೇಕಾಗುತ್ತೆ ಸೊ ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಬಿಸ್ನೆಸ್ ಅಲ್ಲಿ ಎವ್ರಿ ಡೇ ಅಕ್ಕರಾಗುವಂತಹ ಎಕ್ಸ್ಪೆನ್ಸಸ್ ಲಾಸಸ್ ಏನಿದೆ ಅದೆಲ್ಲ ಡೆಬಿಟ್ ಮಾಡಬೇಕಂತೆ ಏನು ಬಿಸ್ನೆಸ್ಸಿಗೆ ಏನು ಪ್ರಾಫಿಟ್ ಆಗುತ್ತೆ ಏನು ರೆವಿನ್ಯೂ ಜನರೇಟ್ ಆಗುತ್ತೆ ಏನು ಗೇನ್ ಆಗುತ್ತೆ ಅದನ್ನೇನು ಮಾಡಬೇಕು ಕ್ರೆಡಿಟ್ ಮಾಡಬೇಕು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಸೊ ಇದಿಷ್ಟು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಅವರು ಸಿಕ್ಸ್ ಬಿಟ್ಟು ನಿಮಗೆಷ್ಟೇ ಟ್ರಾನ್ಸಾಕ್ಷನ್ಸ್ ಕೊಟ್ಟರು ಕೂಡ ಅಕಾರ್ಡಿಂಗ್ ಟು ಇಂಗ್ಲೀಷ್ ಸಿಸ್ಟಮ್ ಏನು ಮೂರು ಇನ್ ರೂಲ್ಸ್ ಏನಿದೆ ಪರ್ಸನಲ್ ರಿಯಲ್ ನಾಮಿನಲ್ ಆ ರೂಲ್ಸನ್ನು ಫಾಲೋ ಮಾಡಿಕೊಂಡು ಅಕಾರ್ಡಿಂಗ್ ಟು ರೂಲ್ಸ್ ನೀವು ಇಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಜರ್ನಲೈಸ್ ಏನಾಗುತ್ತೆ ನೀವು ಮಾಡುವಂಥ ಟ್ರಾನ್ಸಾಕ್ಷನ್ ಏನು ಜರ್ನಲೈಸ್ ಮಾಡಿರ್ತೀರಿ ಎಕ್ಸಾಕ್ಟ್ ಕರೆಕ್ಟ್ ಆಗಿರುವಂಥ ಮಾರ್ಕ್ಸು ಸಿಗುತ್ತೆ ಸೊ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ ನಿಮಗೆ ಟ್ವೆಲ್ಗೆ ಟ್ವೆಲ್ ಬರಬೇಕು ಮಾರ್ಕ್ಸ್ ಅಂತ ಹೇಳಿದರೆ ಅಥವಾ ಸಿಕ್ಸ್ ಮಾರ್ಕ್ಸಿಗೆ ಈ ಪ್ರಾಬ್ಲಮ್ ಕೊಟ್ಟಾಗ ಸಿಕ್ಸ್ ಔಟ್ ಆಫ್ ಸಿಕ್ಸ್ ಬರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಮಿನಿಮಮ್ ನೀವು ಈ ಕಾನ್ಸೆಪ್ಟ್ ಮೇಲೆ ಟೆನ್ನು ಪ್ರಾಬ್ಲಮ್ಸ್ಗಳನ್ನಾದರೂ ಮಾಡ್ಕೊಳ್ಬೇಕು ಹೀಗೆ ನಾನು ಆಲ್ರೆಡಿ ಚಾಪ್ಟರ್ ಒನ್ ಏನಿದೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಏನಿದೆ ಚಾಪ್ಟರ್ ಟು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ ಈ ಎರಡು ಚಾಪ್ಟರ್ ಅಲ್ಲಿ ಬರುವಂತಹ ಆಲ್ ಥಿಯರಿ ಕ್ವಶನ್ಸ್ ಅದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಫಿಲಿಂಗ್ ದ ಬ್ಲಾನ್ಸ್ ಆಗಿರ್ಬೋದು ಮ್ಯಾಥ್ ದ ಫಾಲೋಯಿಂಗ್ ಸಿಕ್ಸ್ ಮಾರ್ಕ್ಸ್ ಟ್ವೆಲ್ ಮಾರ್ಕ್ಸ್ ಏನಾದರೂ ಬರುವಂತಹ ಥಿಯರಿಗಳಿದ್ರೆ ಯಾಕಂತ ಹೇಳಿದ್ರೆ ಚಾಪ್ಟರ್ ಒನ್ ಚಾಪ್ಟರ್ ಟು ಇದು ಎರಡೂ ಚಾಪ್ಟರು ಕೂಡ ಮೇನ್ಲಿ ಕಾನ್ಸಂಟ್ರೇಟ್ ಆನ್ ಥಿಯರಿ ಕಾನ್ಸೆಪ್ಟ್ ಹಾಗಾಗಿ ಅಲ್ಲಿ ಬರುವಂತಹ ಥಿಯರಿ ಏನಿದೆ ಅಷ್ಟನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋಸ್ ವಾಚ್ ಮಾಡಿ ಚಾಪ್ಟರ್ ಟೂ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಮೇಲೆ ಸಿಕ್ಸ್ ಮಾರ್ಕ್ಸ್ ಟೂ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ನ ಕೇಳ್ತಾರೆ ಸೊ ಆ ಟೂ ಮೆಥೆಡ್ ಒಂದು ಇಂಗ್ಲೀಷ್ ಸಿಸ್ಟಮ್ ಇನ್ನೊಂದು ಅಮೇರಿಕನ್ ಸಿಸ್ಟಮ್ ಎರಡು ಸಿಸ್ಟಮ್ ಅಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ ನಿಮಗೆ ಜನರೇಟ್ ಆಗುವಂಥದ್ದೇ ಚಾಪ್ಟರ್ ಟು ಅಕೌಂಟಿಂಗ್ ಈಕ್ವೇಶನ್ ಮೇಲೆ ಹಿಯರ್ ಅಕೌಂಟಿಂಗ್ ಈಕ್ವೇಷನ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲೈಬಿಲಿಟಿ ಅನ್ನೋ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು ಸೊ ಹಾಗಾಗಿ ಮಿಸ್ ಮಾಡದೆ ಅದನ್ನ ವಾಚ್ ಮಾಡ್ಕೊಂಡು ಬನ್ನಿ ಬಿಕಾಸ್ ನಿಮಗೆ ಕಂಟಿನ್ಯೂಸ್ ಆಗಿ ನಾ ಚಾಪ್ಟರ್ಸ್ಗಳನ್ನ ಮಾಡುವಂಥದ್ದು ಸೊ ಈ ಚಾಪ್ಟರ್ ಶುರುವಾದ ನಂತರ ಇದ್ರ ಹಿಂದೆ ಏನೇನಿತ್ತು ನಿಮಗೆ ಥಿಯರಿ ಕ್ವಶನ್ಸ್ ಅದೆಲ್ಲವೂ ಕೂಡ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಗೆ ಬಂದಿದ್ದೀನಿ ಬಟ್ ಜರ್ನಲ್ ಅಲ್ಲಿ ಕೆಲವೊಂದು ಥಿಯರಿ ಕಾನ್ಸೆಪ್ಟ್ ಗಳನ್ನ ನೀವು ಓದ್ಕೊಳ್ಳೋದಿದೆ ಬೇಸಿಕ್ ಥಿಯರಿ ವಾಟ್ ಈಸ್ ಜರ್ನಲ್ ವಾಟ್ ಈಸ್ ಜರ್ನಲ್ ಪ್ರಾಪರ್ ವಾಟ್ ಈಸ್ ಜರ್ನಲೈಸಿಂಗ್ ಇದನ್ನೆಲ್ಲ ತಿಳ್ಕೊಳ್ಳೋದಿದೆ ಸೊ ಇದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ವಾಚ್ ಮಾಡಿ ಓಕೆ ಇವಾಗ ಪ್ರಾಬ್ಲಮ್ ಬರೋಣ ಹಿಯರ್ ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಹಿಮಾಂಶು ಟೂ ಥೌಸಂಡ್ ಟ್ವೆಂಟಿ ಟು ಇನ್ ಬುಕ್ಸ್ ಆಫ್ ಹಿಮಾಂಶು ನೋಡಿ ನಾವು ಯಾವುದೇ ಜರ್ನಲ್ ಎಂಟ್ರಿಯನ್ನ ಮಾಡುವಾಗ ಫಸ್ಟ್ ನಮಗೆ ಗೊತ್ತಿರಬೇಕು ನಾವು ಜರ್ನಲ್ ಎಂಟ್ರಿಯನ್ನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹಾಕ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಓಕೆನಾ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡ್ಬೇಕು ನಿನಗೆ ಪ್ರಾಫಿಟ್ ಆಯಿತು ನಿನಗೆ ಲಾಸ್ ಆಯಿತು ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಗ್ತಿದೆಯಾ ಬಿಸ್ನೆಸ್ಸಿಗೆ ಲಾಸ್ ಆಗ್ತಿದೆಯಾ ಬಿಸ್ನೆಸ್ಸಿಗೆ ಗೇನ್ ಆಗ್ತಿದೆಯಾ ಅದು ಮೇಯ್ನ್ ಆಗುತ್ತೆ ಹಾಗಾಗಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ತಿಂಕ್ ಮಾಡಿಬಿಟ್ಟೆ ನೀವು ಎಂಟ್ರಿಗಳನ್ನ ಹಾಕಬೇಕಾಗತ್ತೆ ಇಲ್ಲಿ ಡಿಸೆಂಬರ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಶ್ ಅಥವಾ ಕ್ಯಾಪಿಟಲ್ನ ನಾವು ಇನ್ವೆಸ್ಟ್ ಮಾಡುವಂಥದ್ದು ಹಾಗಾಗಿ ಫಸ್ಟ್ ಟ್ರಾನ್ಸಾಕ್ಷನ್ ಯಾವಾಗ್ಲೂ ಕೂಡ ಇದೇ ಇರುತ್ತೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ ಸೆವೆಂಟಿ ಫೈವ್ ಥೌಸಂಡ್ ಅಂದರೆ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದೀವಿ ಬಿಸ್ನೆಸ್ಸಿಗೆ ಕ್ಯಾಶ್ನ ಇನ್ವೆಸ್ಟ್ ಮಾಡಿದ್ದೀವಿ ಯಾವಾಗ ಒಬ್ಬ ಪರ್ಸನ್ನು ಬಿಸ್ನೆಸ್ಸಿಗೆ ಕ್ಯಾಶ್ನ ಇನ್ವೆಸ್ಟ್ ಮಾಡ್ತಾನೆ ದಟ್ ಮೀನ್ಸ್ ಓನರ್ ಬಿಸ್ನೆಸ್ಸಿಗೆ ಕ್ಯಾಶ್ನ ಇನ್ವೆಸ್ಟ್ ಮಾಡ್ತಾನೆ ದಟ್ ಟೈಮ್ ಆ ಇನ್ವೆಸ್ಟ್ಮೆಂಟ್ ಆ ಕ್ಯಾಶ್ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ ಓಕೆನಾ ಇಲ್ಲಿ ನೀವು ಜರ್ನಲ್ ಎಂಟ್ರಿಯನ್ನ ಮಾಡುವಾಗ ಫಸ್ಟ್ ಹೆಡ್ಡಿಂಗ್ ನ ಕರೆಕ್ಟ್ ಆಗಿ ಹಾಕೊಳ್ಬೇಕು ದಟ್ ಈಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹಿಮಾನ್ಶು ಏನವ್ರು ನೇಮ್ ಕೊಟ್ಟಿದ್ದಾರೆ ಅಲ್ಲಿ ಕರೆಕ್ಟ್ ಆಗಿ ಬರ್ಕೊಳ್ಬೇಕು ನೆಕ್ಸ್ಟ್ ಕಾಲಮ್ಗಳನ್ನ ಹಾಕೊಳ್ಬೇಕು ಟೋಟಲ್ ಆಗಿ ಫೈವ್ ಕಾಲಮ್ಸ್ ಬರುತ್ತೆ ಪೆನ್ಸಿಲ್ ಸ್ಕೇಲ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಕಾಲಮ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕಬೇಕು ಅಕೌಂಟೆನ್ಸಿಯಲ್ಲಿ ಕಾಲಮ್ಸ್ ಹೆಡ್ಡಿಂಗು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫೈವ್ ಕಾಲಮ್ಸ್ ಅಲ್ಲಿ ಡೇಟ್ ಬರೀಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಡೇಟ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಇದೆ ಸೊ ಅಮೌಂಟ್ ಬರೀಲಿಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಸ್ ಅಲ್ಲಿ ನೀವು ಎಂಟ್ರೀಸ್ಗಳನ್ನ ಬರೆಯುವಾಗ ನಿಮಗೆ ಜಾಸ್ತಿ ಗ್ಯಾಪ್ ಬೇಕಾಗುತ್ತೆ ಹಾಗಾಗಿ ಡೆಬಿಟ್ ಕ್ರೆಡಿಟ್ ಏನಿದೆ ಅಮೌಂಟ್ ಬರೆಯುವಂತದ್ದು ರುಪೀಸ್ ಬರೆಯುವಂತಹ ಕಾಲಮ್ ಏನಿದೆ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ ಎಲ್ ಎಫ್ ಇದು ಅಂತೂ ತುಂಬಾ ಚಿಕ್ಕದಾಗಿರ್ಲಿ ಬಿಕಾಸ್ ಇಲ್ಲಿ ನಿಮಗೆ ಫೈಲ್ ನಂಬರ್ ಗಳಿರುತ್ತೆ ಆ ಫೈಲ್ ನಂಬರ್ ಗಳನ್ನ ನಿಮಗೆ ಇಲ್ಲಿವರೆಗೂ ಕೊಟ್ಟಿಲ್ಲ ಸಮ್ ಟೈಮ್ ಕೊಡ್ತಾರೆ ಫೈಲ್ ನಂಬರ್ ಕೊಟ್ಟಿದ್ರೆ ಅದನ್ನ ಎಲ್ ಎಫ್ ಕಾಲಂ ಅಲ್ಲಿ ಬರೀಬೇಕು ಹಿಯರ್ ಎಲ್ ಮೀನ್ ಎಲ್ ಎಫ್ ಮೀನ್ಸ್ ಲೆಡ್ಜರ್ ಫೋಲಿಯೋ ಅಂತ ಫೈಲ್ ನಂಬರ್ ಇದ್ದಾಗ ಮಾತ್ರ ಬರೆಯುವಂಥದ್ದು ಸೊ ಇಲ್ಲಿ ಜರ್ನಲ್ ಎಂಟ್ರಿಯಲ್ಲಿ ನಿಮಗೆ ಯಾವುದೇ ಫೈಲ್ ನಂಬರ್ ಕೊಡೋದಿಲ್ಲ ಹಾಗಾಗಿ ಅದು ಆ ಕಾಲಂ ಇದೆ ಅಂತ ಶೋ ಮಾಡಲಿಕ್ಕೆ ಚಿಕ್ಕದಾಗಿ ನೀವು ಎಲ್ ಎಫ್ ಅನ್ನೋ ಕಾಲಂನ ಹಾಕೊಳ್ಬೇಕಾಗತ್ತೆ ನೆಕ್ಸ್ಟು ಸೆಕೆಂಡ್ ಕಾಲಂ ಪರ್ಟಿಕ್ಯುಲರ್ಸ್ ಸೊ ಡೇಟ್ ಪರ್ಟಿಕ್ಯುಲರ್ಸ್ ಎಲ್ ಎಫ್ ಡೆಬಿಟ್ ಕ್ರೆಡಿಟ್ ಓಕೆನಾ ಫಸ್ಟ್ ಟ್ರಾನ್ಸಾಕ್ಷನ್ ಬರೆಯುವಾಗ ಫಸ್ಟ್ ಏನ್ ಬರಿಬೇಕು ಅಂತ ಹೇಳಿದ್ರೆ ಡೇಟ್ ಬರೀಬೇಕು ಹಿಯರ್ ಡೇಟ್ ಏನು ಡಿಸೆಂಬರ್ ಫಸ್ಟ್ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಏನ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ ಸೆವೆಂಟಿ ಫೈವ್ ಥೌಸಂಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಯಾರು ಒಬ್ಬ ಓನರ್ ಓನರ್ ಇನ್ ದ ಸೆನ್ಸ್ ಪರ್ಸನಲ್ ಅಕೌಂಟ್ ಅಂತ ಆಯ್ತು ಹಿಯರ್ ಪರ್ಸನಲ್ ಅಕೌಂಟ್ ಏನ್ ಹೇಳುತ್ತೆ ಮಕ್ಳೆ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಅಂತ ಹೇಳತ್ತೆ ಹೌದಲ್ವಾ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿ ನಾವೇನ್ ರಿಸೀವ್ ಮಾಡ್ತಾ ಇದೀವಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಓನರ್ ಇಂದ ನಾನೀಗ ಬಿಸ್ನೆಸ್ ನೀವು ಓನರ್ ಅನ್ಕೊಳ್ಳಿ ನೀವ್ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ ಅದು ಕ್ಯಾಪಿಟಲ್ ಬಟ್ ನಾ ಬಿಸ್ನೆಸ್ ಏನ್ ರಿಸೀವ್ ಮಾಡ್ತಾ ಇದ್ದೀನಿ ದಟ್ ಈಸ್ ಕ್ಯಾಶ್ ಹಾಗಾಗಿ ನಾವು ಡೆಬಿಟ್ ದ ರಿಸೀವರ್ ಅಂತ ಇದೆ ಇಲ್ಲಿ ರಿಸೀವರ್ ಯಾರು ಕ್ಯಾಶ್ನ ಇನ್ವೆಸ್ಟ್ ಮಾಡ್ತಾ ಇರೋನು ಓನರ್ ಓನರ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಯಾವುದಕ್ಕೆ ಬಿಸ್ನೆಸ್ ಗೆ ಸೊ ರಿಸೀವರ್ ಇಲ್ಲಿ ಬಿಸ್ನೆಸ್ ಗೀವರ್ ಯಾರು ಓನರು ರಿಸೀವರು ಬಿಸ್ನೆಸ್ ಆಗಿರೋದ್ರಿಂದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಡೆಬಿಟ್ ದ ರಿಸೀವರ್ ಏನ್ ರಿಸೀವ್ ಮಾಡ್ಕೊಂಡಿದೆ ಬಿಸ್ನೆಸ್ ಅದನ್ನ ನಾವೇನ್ ಮಾಡಬೇಕು ರಿಸೀವ್ ಮಾಡಬೇಕು ಏನ್ ಮಾಡ್ಬೇಕು ಡೆಬಿಟ್ ಮಾಡ್ಬೇಕಾಗತ್ತೆ ರಿಸೀವಿಂಗ್ ಕಾನ್ಸೆಪ್ಟ್ನ ಹಾಗಾಗಿ ಬಿಸ್ನೆಸ್ ಕ್ಯಾಶ್ ನ ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಟಾರ್ ಈ ರೀತಿಯಾಗಿ ಬರಿಬೇಕು ಕ್ಯಾಶ್ ಅಕೌಂಟ್ ಸಮ್ ಗ್ಯಾಪ್ ಕೊಟ್ಟು ಡೆಬಿಟ್ ಡೆಟಾರ್ ಡಿ ಆರ್ ಅಂತಾನೆ ಬರೀಬೇಕು ಏನು ಡೆಬಿಟ್ ಆಯ್ತು ಅದ್ರದ್ದು ಆಪೋಸಿಟ್ ಕ್ರೆಡಿಟ್ ಆಗತ್ತೆ ಕ್ರೆಡಿಟ್ ಯಾರು ಅಂತ ಹೇಳಿದ್ರೆ ಕ್ರೆಡಿಟ್ ದ ಗೀವರು ಗೀವರ್ ಯಾರು ಓನರು ಓನರ್ ಏನ್ ಕೊಟ್ಟ ಕ್ಯಾಪಿಟಲ್ ನ ಕೊಟ್ಟ ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಗೆ ಇದೇ ರೀತಿ ಇರುತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇ ಇಲ್ಲ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಗೆ ಕ್ಯಾಶ್ ಬರುತ್ತೆ ಓನರ್ ಇಂದ ಕ್ಯಾಶ್ ಹೋಗುತ್ತೆ ಬಿಸ್ನೆಸ್ ಏನ್ ಕ್ಯಾಶ್ ನ ರಿಸೀವ್ ಮಾಡ್ಕೊಳತ್ತೆ ದಟ್ ಈಸ್ ಕಾಲ್ಡ್ ಕ್ಯಾಶ್ ಓನರ್ ಏನ್ ಇನ್ವೆಸ್ಟ್ ಮಾಡ್ತಾನೆ ಅಮೌಂಟ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಡಿ ಆರ್ ಅಂದ್ರೆ ಡೆಬಿಟ್ ಟಿ ಓ ಅಂದ್ರೆ ಕ್ರೆಡಿಟ್ ನಾವು ಡೆಬಿಟ್ ಬರ್ದಿದೀವಿ ಅಂತ ಶೋ ಮಾಡಲಿಕ್ಕೆ ಕ್ಯಾಶ್ ಅಕೌಂಟ್ ಡೆಟಾರ್ ಅಂತ ಡಿಆರ್ ಇಲ್ಲಿ ಬರೀತೀವಿ ನೆಕ್ಸ್ಟ್ ಲೈನ್ ನಾವು ಬರಿತಾ ಇರೋದು ಇದು ಕ್ರೆಡಿಟ್ ಅಂತ ಹೇಳೋದಕ್ಕೆ ಟೂ ಅಂತ ಬರೀತೀವಿ ಟು ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಏನಾಗಿದೆ ಅದ್ರದ್ದು ಎಮೌಂಟ್ ಡೆಬಿಟ್ ಕಾಲಂ ಅಲ್ಲೇ ಬರೀರಿ ಕ್ರೆಡಿಟ್ ಅಂತ ಏನ್ ಬರ್ದಿದಿರಿ ಅದ್ರ ಅಮೌಂಟ್ ನ ಕ್ರೆಡಿಟ್ ಕಾಲಮ್ ಅಲ್ಲೇ ಬರೀರಿ ಅದ್ರದ್ದು ಆಪೋಸಿಟ್ ನ ನೀವು ಗ್ಯಾಪ್ ಕೊಡಬೇಕು ಡೆಬಿಟ್ ಅಲ್ಲಿ ಬರದ್ರೆ ಕ್ರೆಡಿಟ್ ಡ್ಯಾಶ್ ಕೊಡಿ ಕ್ರೆಡಿಟ್ ಅಲ್ಲಿ ಅಮೌಂಟ್ ಬರೆದಾಗ ಡೆಬಿಟ್ ನ ಇಲ್ಲಿ ಡ್ಯಾಶ್ ಕೊಡಿ ಇಷ್ಟೇ ಬರ್ದಿಟ್ರೆ ಮುಗಿಯಲ್ಲ ನೀವು ಜಸ್ಟ್ ಎಂಟ್ರಿ ಹಾಕಿ ಬರೋದಲ್ಲ ಏನ್ ಎಂಟ್ರಿ ಕೊಟ್ಟಿದ್ದೀರಿ ಅನ್ನೋದನ್ನ ನಿರೇಶನ್ ಕೊಡಬೇಕು ಓಕೆನಾ ನೆರೇಷನ್ ಏನು ಕೊಡಬೇಕು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಏನಿರುತ್ತೆ ಅದನ್ನೇ ನೀವು ನೆರೇಟ್ ಮಾಡಿದ್ರೆ ಆಯ್ತು ಏನು ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ ಫೈವ್ ಥೌಸಂಡ್ ಅಂದ್ರೆ ಬೀಯಿಂಗ್ ಬ್ರಾಕೆಟ್ ಹಾಕ್ಕೊಳ್ಬೇಕು ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಮೌಂಟ್ ಬೇಡ ಆಲ್ರೆಡಿ ಇಲ್ಲಿ ಶೋ ಮಾಡಿರೋದ್ರಿಂದ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಮುಗೀತು ಇಲ್ಲಿಗೆ ಒಂದು ಎಂಟ್ರಿ ಮುಗೀತು ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಡಿಸೆಂಬರ್ ಸೆವೆನ್ ನಡೆದಿದೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ ಟೆನ್ ತೌಸಂಡ್ ಅಂತ ಇದೆ ಮಕ್ಕಳೇ ನಾವು ಬಿಸಿನೆಸ್ ಅಲ್ಲಿ ಐದರ ಪರ್ಚೇಸ್ ಆಗಿರ್ಬಹುದು ಸೇಲ್ ಆಗಿರಬಹುದು ಅದನ್ನ ನಾವು ಟೂ ಟೈಪ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆ ಟೈಮಿಗೆ ಕ್ಯಾಶ್ ಇತ್ತು ಅಂತ ಹೇಳಿದ್ರೆ ಕ್ಯಾಶ್ ನ ಪೇ ಮಾಡಿ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಆರ್ ಸೇಲ್ ನ ಮಾಡ್ತೀವಿ ಇಲ್ಲಿ ಪರ್ಚೇಸ್ಡ್ ಗೂಡ್ಸ್ ಅಂತ ಇದೆ ನಾವು ಯಾವುದೇ ಗೂಡ್ಸ್ ಆಗಿರಬಹುದು ಫರ್ನಿಚರ್ ಆಗಿರಬಹುದು ಮಷೀನರಿ ಆಗಿರಬಹುದು ಬಿಲ್ಡಿಂಗ್ ಆಗಿರಬಹುದು ಟೂಲ್ಸ್ ಆಗಿರಬಹುದು ಎಕ್ವಿಪ್ಮೆಂಟ್ಸ್ ಆಗಿರಬಹುದು ಸೊ ಇವೆಲ್ಲವನ್ನ ನಾವು ಬಿಸ್ನೆಸ್ಗೆ ಪರ್ಚೇಸ್ ಮಾಡುವಂತಹ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಬಿಸ್ನೆಸ್ಗೆ ಅಸೆಟ್ ಸೊ ಗೂಡ್ಸು ಅನ್ನೋದು ಬಿಸ್ನೆಸ್ ಗೆ ಏನಾಗುತ್ತೆ ಅಸೆಟ್ ಆಗುತ್ತೆ ಇನ್ವೆಂಟರಿ ಸ್ಟಾಕ್ ಇವೆಲ್ಲವೂ ಕೂಡ ಬಿಸ್ನೆಸ್ ಗೆ ಅಸೆಟ್ ಹಿಯರ್ ಬಿಸ್ನೆಸ್ ಗೆ ಅಸೆಟ್ ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಪರ್ಚೇಸ್ ಬಿಸ್ನೆಸ್ಸಿಗೆ ಅಸೆಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ರೀಸನ್ನು ಇಲ್ಲಿ ನಾವು ಪರ್ಚೇಸ್ ಮಾಡಿರುವಂತಹ ಅಸೆಟ್ಟಿಗೆ ಡೆಬಿಟೋ ಕ್ರೆಡಿಟೋ ಎಂಟ್ರಿಯನ್ನು ಏನು ಕೊಡಬೇಕು ಅಂತ ಹೇಳಿದ್ರೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಅಂತ ಹೇಳಿಕೊಂಡು ಪರ್ಸ್ನಲ್ ಅಕೌಂಟ್ ಹೇಗೆ ಹೇಳಿದ್ವೋ ಅದೇ ರೀತಿ ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಬಿಸ್ನೆಸ್ಸಿಗೆ ಏನು ಬಂತು ಯಾಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಾವು ಥಿಂಕ್ ಮಾಡೋದಲ್ವಾ ಬಿಸ್ನೆಸ್ಸಿಗೆ ಏನು ಬಂತು ಅದನ್ನು ಡೆಬಿಟ್ ಮಾಡಿ ಬಿಸ್ನೆಸ್ಸಿಂದ ಏನು ಹೋಯ್ತು ಅದನ್ನು ಕ್ರೆಡಿಟ್ ಮಾಡಿ ಅಂತ ಹೇಳಿದಾರೆ ಮಕ್ಳೇ ನೀವು ಪರ್ಚೇಸ್ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಗೂಡ್ಸನ್ನ ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ಸಿಗೆ ಏನು ಬರುತ್ತೆ ನೀವೇನು ಪರ್ಚೇಸ್ ಮಾಡಿರ್ತೀರೋ ಅದು ಬರುತ್ತೆ ಫರ್ನಿಚರ್ ಆದರೆ ಫರ್ನಿಚರ್ ಅಕೌಂಟ್ ಬರೀರಿ ಮಷಿನರಿ ಆದರೆ ಮಷಿನರಿ ಅಕೌಂಟ್ ಬರೀರಿ ಓಕೆನಾ ಗೂಡ್ಸ್ ಅಂತ ಇದ್ದಾಗ ಗೂಡ್ಸ್ ಅಕೌಂಟ್ ಅಂತ ಬರೆಯೋದು ಬೇಡ ಪರ್ಚೇಸಸ್ ಅಕೌಂಟ್ ಅಂತಾನೆ ಬರೀರಿ ಹಿಯರ್ ನಾವು ಪರ್ಚೇಸ್ ಮಾಡಿದೀವಿ ನಾವು ಏನ್ ಪರ್ಚೇಸ್ ಮಾಡಿದೀವಿ ಅದು ಬಿಸ್ನೆಸ್ ಗೆ ಬಂದಿದೆ ಡೆಬಿಟ್ ವಾಟ್ ಕಮ್ಸ್ ಇನ್ ನಾವು ಪರ್ಚೇಸ್ ಮಾಡಿದಕ್ಕೆ ಯಾವ ವ್ಯಕ್ತಿಯಿಂದ ನಾವು ಪರ್ಚೇಸ್ ಮಾಡಿದ್ವಿ ತಗೊಂಡ್ವಿ ಅವನಿಗೆ ಏನು ಕೊಟ್ವಿ ಕ್ಯಾಶ್ ಕೊಟ್ವಿ ಸೊ ಕ್ಯಾಶ್ ಹೋಯ್ತು ಪರ್ಚೇಸ್ ಮಾಡಿರುವ ಗೂಡ್ಸ್ ಒಳಗಡೆ ಬಂತು ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ ಸೊ ಹೊರಗಡೆ ಹೋಗಿದ್ದನ್ನ ಏನು ಮಾಡಬೇಕು ಕ್ರೆಡಿಟ್ ಮಾಡಬೇಕು ಸೊ ಪರ್ಚೇಸ್ ಮಾಡಿದಾಗ ಕ್ಯಾಶು ಹೊರಗಡೆ ಹೋಗತ್ತೆ ಹಾಗಾಗಿ ಟೂ ಕ್ಯಾಶ್ ಅಕೌಂಟ್ ಬರ್ತಿದ್ದೀವಿ ಅದೇ ಸೇಲ್ಸ್ ಮಾಡಿದಾಗ ಏನಾಗುತ್ತೆ ಉಲ್ಟ ಆಗುತ್ತೆ ಗೂಡ್ಸ್ ಹೊರಗಡೆ ಹೋಗುತ್ತೆ ಕ್ಯಾಶ್ ಒಳಗಡೆ ಬರುತ್ತೆ ಕಾರಣ ನಾವು ಸೇಲ್ ಮಾಡಿರ್ತೀವಿ ನಮ್ಮ ಹತ್ರ ಗೂಡ್ಸನ್ನು ತಗೊಂಡೋಗಿ ನಮಗೆ ಕ್ಯಾಶನ್ನ ಕೊಟ್ಟೋಗ್ತಾನೆ ಅವಾಗ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಹೇಳಿದ್ರೆ ಕ್ಯಾಶ್ ಸೇಲ್ಸಲ್ಲಿ ಕ್ಯಾಶ್ ಒಳಗೆ ಬರುತ್ತೆ ಬಟ್ ಪರ್ಚೇಸ್ ಮಾಡಿದಾಗ ಕ್ಯಾಶ್ ನಮ್ಮಿಂದ ಹೋಗುತ್ತೆ ಹಾಗಾಗಿ ಪರ್ಚೇಸ್ ಇದ್ರೆ ಪರ್ಚೇಸ್ ಅಕೌಂಟ್ ಡೆಟಾಲ್ ಟು ಕ್ಯಾಶ್ ಅಕೌಂಟ್ ಹಿಯರ್ ಪರ್ಚೇಸ್ ಅಮೌಂಟ್ ಟೆನ್ ತೌಸಂಡ್ ಕ್ಯಾಶ್ ಅಮೌಂಟ್ ಟೆನ್ ತೌಸಂಡ್ ಬೀಯಿಂಗ್ ನಿರೇಷನ್ ಬರೀಬೇಕು ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ನೆಕ್ಸ್ಟು ಮೂರನೇ ಟ್ರಾನ್ಸಾಕ್ಷನ್ ಏನಿದೆ ಅಂತ ಹೇಳಿದ್ರೆ ಡಿಸೆಂಬರ್ ನೈನಿಗಾಗಿದೆ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ರುಪೀಸ್ ಫೈವ್ ಥೌಸಂಡ್ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಅಂತ ಇದೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇಲ್ಲ ಸೊ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಅಂತ ಇದ್ದಾಗ ನೇಮ್ ಇದ್ದಾಗ ಯಾರ್ದಾರು ಒಂದು ಹೆಸರನ್ನು ಕೊಟ್ಟಾಗ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕು ದಿಸ್ ಟ್ರಾನ್ಸಾಕ್ಷನ್ ಅಂಡರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಕೊಂಡು ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ ಕ್ರೆಡಿಟ್ ಆದ ತಕ್ಷಣ ಪ್ರಾಬ್ಲಮ್ ಏನೂ ಇಲ್ಲ ಗೂಡ್ಸನ್ನ ಸೇಲ್ ಮಾಡಿದ್ದೀವಿ ಅವಳು ತಗೊಂಡಿದ್ದಾಳೆ ಬಟ್ ಆನ್ ಸ್ಪಾಟ್ ಪೇಮೆಂಟ್ ಮಾಡಿಲ್ಲ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳಿಕೊಂಡು ದಿನ ಮಾಡ್ತಾಳೆ ಪೇಮೆಂಟ್ ಅಂತ ಅರ್ಥ ಆಗುತ್ತೆ ಪೇಮೆಂಟ್ ಮಾಡೋರ್ ಮುನ್ನ ಬರದ್ರೆ ಕ್ಯಾಶ್ ಬಂದ್ರೆ ಕ್ಯಾಶ್ ಅಂತ ಬರೀತಾ ಇದ್ವಿ ಕ್ಯಾಶ್ ಬಂದಿಲ್ಲ ಹಾಗಾಗಿ ದಿನ ಕ್ಯಾಶ್ ನ ಯಾರು ಪೇ ಮಾಡಬೇಕೋ ಅವ್ರ ಹೆಸರನ್ನ ಬರಿತೀವಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಗೂಡ್ಸ್ನ ಸೇಲ್ ಮಾಡಿದಾಗ ಬಿಸ್ನೆಸ್ ಕ್ಯಾಶ್ ಬರುತ್ತೆ ಸೇಲ್ ಮಾಡಿರುವಂತಹ ಗೂಡ್ಸ್ ಹೋಗತ್ತೆ ಕ್ಯಾಶ್ ಬರುತ್ತೆ ಹಾಗಾಗಿ ನಾವು ಕ್ಯಾಶಿನ ಡೆಬಿಟ್ ಮಾಡಬೇಕಿತ್ತು ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಸ್ವಾತಿ ಇನ್ನೂ ದುಡ್ಡನ್ನು ಕೊಟ್ಟಿಲ್ಲ ಮುಂದೊಂದಿನ ಸ್ವಾತಿ ಏನು ಮಾಡ್ತಾಳೆ ದುಡ್ಡನ್ನು ಕೊಡ್ತಾಳೆ ಹಾಗಾಗಿ ಸ್ವಾತಿ ಅಕೌಂಟ್ ಡೆಟಾರ್ ಸ್ವಾತಿ ಅಕೌಂಟ್ ಡೆಟಾರ್ ಅಂತ ಹೇಳಿದರು ಒಂದೇ ಕ್ಯಾಶ್ ಅಕೌಂಟ್ ಡೆಟಾರ್ ಅಂತ ಹೇಳಿದ್ರು ಒಂದೇ ಬಿಕಾಸ್ ಕ್ಯಾಶಿನ ಫ್ಯೂಚರಲ್ಲಿ ಕೊಡುವವಳು ಸ್ವಾತಿನೇ ಹಾಗಾಗಿ ಸ್ವಾತಿ ಅಕೌಂಟ್ ಎಟ್ ಆಲ್ ಟು ಸೇಲ್ಸ್ ಅಕೌಂಟ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಹೊರಗಡೆ ಹೋಗಿದ್ದನ್ನ ಕ್ರೆಡಿಟ್ ಮಾಡಬೇಕು ಸೇಲ್ಸ್ ಅಲ್ಲಿ ಯಾವಾಗಲೂ ಗೂಡ್ಸ್ ಹೊರಗಡೆ ಹೋಗುತ್ತೆ ಅದಕ್ಕೆ ಟು ಸೇಲ್ಸ್ ಅಕೌಂಟ್ ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಬರೀಬೇಕು ಡೆಬಿಟ್ ಟು ಕ್ರೆಡಿಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಬರೀರಿ ಬೀಂಗ್ ಬರಿಬೇಕು ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಆನ್ ಕ್ರೆಡಿಟ್ ನೆಕ್ಸ್ಟ್ ಒನ್ ಡಿಸೆಂಬರ್ ಟ್ವೆಲ್ಗೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಪರ್ಚೇಸ್ಡ್ ಫರ್ನಿಚರ್ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಫರ್ನಿಚರ್ನ ನಾವು ಪರ್ಚೇಸ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ ರುಪೀಸ್ ತ್ರೀ ತೌಸಂಡ್ ಅಮೌಂಟ್ ತ್ರೀ ಥೌಸಂಡ್ ಕೊಟ್ಟಿದ್ದೀವಿ ಫರ್ನಿಚರ್ನ ತಗೊಂಡು ಬಂದಿದೀವಿ ಫರ್ನಿಚರು ಬಿಸಿನೆಸ್ ಗೆ ಅಸೆಟ್ ಅಸೆಟ್ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ ಹಿಯರ್ ಬಿಸ್ನೆಸ್ ಒಳಗೆ ಬಂದಿರೋದೇನು ಫರ್ನಿಚರ್ ನಾವು ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ ಒಳಗೆ ಬಂದಿರೋದು ಫರ್ನಿಚರ್ ಅಕೌಂಟ್ ಡೇಟಾ ನಾವು ಫರ್ನೀಚರ್ ನ ಪರ್ಚೇಸ್ ಮಾಡಿದಕ್ಕೆ ತ್ರೀ ತೌಸಂಡ್ ಕ್ಯಾಶ್ ನಮ್ಮಿಂದ ಹೋಯಿತು ಕ್ರೆಡಿಟ್ ವಾಟ್ ಗೋಸ್ ಔಟ್ ಟು ಕ್ಯಾಶ್ ಅಕೌಂಟ್ ಅಮೌಂಟ್ ಕಾಲ ಅಲ್ಲಿ ಅಮೌಂಟ್ ನೌಸಂಡ್ ತ್ರೀ ತೌಸಂಡ್ ಕರೆಕ್ಟ್ ಆಗಿ ಬರೀಬೇಕು ನಿರೇಷನ್ ಬೀಯಿಂಗ್ ಪರ್ಚೇಸ್ ಆಫ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತ ಬರೀಬೇಕು ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂತ ಇದೆ ಮಕ್ಳೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂದ್ರೆ ಈ ಹಿಂದೆ ಏನಾಗಿತ್ತು ಅವಳ ಜೊತೆ ಟ್ರಾನ್ಸಾಕ್ಷನ್ ಏನಾಗಿತ್ತು ನೆನ್ಪಿದೆಯಲ್ಲ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಸ್ವಾತಿಗೆ ನಾವು ಫೈವ್ ತೌಸಂಡ್ ರುಪೀಸ್ ಗೂಡ್ಸ್ ಗೂಡ್ಸ್ನ ಸೇಲ್ ಮಾಡಿದ್ವಿ ಆ ಟೈಮಲ್ಲಿ ಅವಳ ದುಡ್ಡು ಕೊಟ್ಟಿರ್ಲಿಲ್ಲ ಈಗ ಅಮೌಂಟ್ ಅನ್ನ ಕೊಡ್ತಾ ಇದ್ದಾಳೆ ನೋಡಿ ಒಂಬತ್ತಕ್ಕೆ ತಗೊಂಡಿದ್ಲು ಬಟ್ ಹದಿನೆಂಟಕ್ಕೆ ಅಮೌಂಟ್ ಅನ್ನ ಕೊಡ್ತಾ ಇದ್ದಾಳೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ರುಪೀಸ್ ಫೋರ್ ತೌಸಂಡ್ ಕ್ಯಾಶ್ ಏನು ಬಿಸ್ನೆಸ್ ಗೆ ಅಸೆಟ್ ಅಸೆಟ್ ರೂಲ್ಸ್ ಏನ್ ಅಂತ ಹೇಳಿದ್ರೆ ಅಸೆಟ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್ ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಡೆಬಿಟ್ ವಾಟ್ ಕಮ್ಸ್ ಇನ್ ಏನ್ ಒಳಗ್ ಬಂತು ಸ್ವಾತಿ ಏನ್ ಕೊಟ್ಲು ನಮ್ಗೆ ಕ್ಯಾಶ್ ಕೊಟ್ಲು ಕ್ಯಾಶ್ ಅಕೌಂಟ್ ಡೆಟ್ ಆರ್ ಫೋರ್ ಥೌಸಂಡ್ ಟು ಸ್ವಾತಿ ಅಕೌಂಟ್ ನಮಗೆ ಕ್ಯಾಶ್ ಬಂತು ಯಾರಿಂದ ಹೋಗಿದ್ದು ಸ್ವಾತಿಯಿಂದ ಹಾಗಾಗಿ ಕ್ಯಾಶ್ ಅಕೌಂಟ್ ಏನ್ ಬಿಸ್ನೆಸ್ಗೆ ಬಂತು ರಿಸೀವ್ ಮಾಡ್ಕೊಂಡ್ವಿ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್ ಡೆಟ್ ಆರ್ ಟು ಸ್ವಾತಿ ಅಕೌಂಟ್ ಬೀಇಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂತ ಬರೀಬೇಕು ಲಾಸ್ಟ್ ಟ್ರಾನ್ಸಾಕ್ಷನ್ ಇಲ್ಲಿ ನಿಮಗೆ ಪೇಯ್ಡ್ ಸ್ಯಾಲರಿ ಅಂತ ಇದೆ ಹಿಯರ್ ಎಂಪ್ಲಾಯಿಸ್ ಗಳು ವರ್ಕ್ ಮಾಡಿರ್ತಾರೆ ಬಿಸ್ನೆಸ್ ಅಲ್ಲಿ ಅವರಿಗೆ ಮಂತ್ಲಿ ಸ್ಯಾಲರಿಯನ್ನು ಪೇ ಮಾಡಬೇಕು ಪೇಯ್ಡ್ ಅಂತ ಇದೆ ಪೇಯ್ಡ್ ಅಂದ್ರೆ ಪೇಮೆಂಟ್ ನಾವು ಕೊಟ್ಟಾಗಿದೆ ಅಲ್ಲ ಟ್ರಾನ್ಸಾಕ್ಷನ್ ಹೇಳ್ತಾ ಇದೆ ಬಿಸ್ನೆಸ್ ಇಂದ ಕ್ಯಾಶ್ ಹೋಗಿದೆ ಅಂತಾನೆ ಹೇಳ್ತಾ ಇದೆ ಹೌದಲ್ವಾ ಬಿಸ್ನೆಸ್ ಇಂದ ಕ್ಯಾಶ್ ಹೋಗಿದೆ ಅನ್ನೋದಕ್ಕೆ ನಾವು ಸ್ಯಾಲ್ರಿ ಎಲ್ಲಿ ಬರುತ್ತೆ ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ಕೋಬೇಕು ಅವರು ಮಂತ್ಲಿ ಫುಲ್ ವರ್ಕ್ ಮಾಡಿರೋದ್ರಿಂದ ಎಂಪ್ಲಾಯೀಸ್ ಗಳಿಗೆ ನಾವು ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ನಾವು ಕೆಲವೊಂದು ಬೆನಿಫಿಟ್ಗಳನ್ನ ಅವರಿಂದ ಕೆಲಸ ಮಾಡಿಸ್ಕೊಂಡು ರಿಸೀವ್ ಮಾಡ್ಕೊಂಡ್ರ ಮೇಲೆ ಅವ್ರಿಗೆ ಸ್ಯಾಲ್ರಿಯನ್ನ ಕೊಡುವಂಥದ್ದು ಹಾಗಾಗಿ ನಾವು ಸ್ಯಾಲ್ರಿಯನ್ನ ಎಕ್ಸ್ಪೆನ್ಸ್ ಅಂತ ಕರಿತೀವಿ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ನಾಮಿನಲ್ ಅಕೌಂಟ್ ರೂಲ್ಸ್ ಅನ್ನ ತಗೊಳ್ಬೇಕಾಗತ್ತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಸ್ಯಾಲ್ರಿ ಕೊಡೋದು ನಮಗೆ ಎಕ್ಸ್ಪೆನ್ಸ್

ಎಕ್ಸ್ಪೆನ್ಸ್ ಆಗುತ್ತೆ ಅಂದ್ರೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಅದು ನಾವು ಕೆಲಸ ಮಾಡಿಸ್ಕೊಂಡು ಕೊಡಲಿ ಏನಾದರೂ ಕೊಡ್ಲಿ ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದರೆ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗಿದೆ ಬಿಸ್ನೆಸ್ಗೆ ಅದು ಎಕ್ಸ್ಪೆನ್ಸ್ ಆಗಿರುತ್ತೆ ಹಾಗಾಗಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂತ ಇದೆ ಸ್ಯಾಲ್ರಿ ಅಕೌಂಟ್ ಡೆಟ್ ಆರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ ಬಿಯಿಂಗ್ ಸ್ಯಾಲರಿ ಪೇಯ್ಡ್ ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ನ ಬರಿಬೇಕು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟೋಟಲ್ ಮಾಡಬೇಕು ಡೆಬಿಟ್ ಕಾಲಮು ಕ್ರೆಡಿಟ್ ಕಾಲಮು ಸೇಮ್ ಇರುತ್ತೆ ಕರೆಕ್ಟಾಗಿ ಟೋಟಲ್ ಮಾಡಿ ಬರಿಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಜರ್ನಲ್ ಎಂಟ್ರೀಸು ನಾನಿಲ್ಲಿ ಯಾಕೆ ಡೀಟೇಲ್ ಆಗಿ ಹೇಳಿದೀನಿ ವಿಡಿಯೋ ಯಾಕೆ ಲೆಂತಿ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನೀವು ಇಲ್ಲಿ ಓದ್ಕೊಂಡ್ರೆ ಟ್ವೆಲ್ ಮಾರ್ಕ್ಸ್ ಹೆವಿ ಟ್ರಾನ್ಸಾಕ್ಷನ್ಸ್ ಇದ್ರೂ ಕೂಡ ನೆನಪಿರುತ್ತೆ ನಿಮಗೆ ಈ ಪ್ರಾಬ್ಲಮ್ ನ ವಾಚ್ ಮಾಡಿದವರು ನೆಕ್ಸ್ಟ್ ಇದ್ರ ಕಂಟಿನ್ಯೂಸ್ ಬರುವಂತ ಪ್ರಾಬ್ಲಮ್ಸ್ ಗಳನ್ನ ವಾಚ್ ಮಾಡಿ ಜರ್ನಲ್ ಎಂಟ್ರಿಯಲ್ಲಿ ನೀವು ಪಕ್ಕ ಹಾಕ್ತೀರಿ ಬಿಕಾಸ್ ಎಕ್ಸಾಮ್ ಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ನ ಬಿಟ್ಟು ಯಾವ ಕ್ವಶನ್ ಪೇಪರ್ ಫ್ರೇಮ್ ಆಗೋದಿಲ್ಲ ಜರ್ನಲ್ ಎಂಟ್ರೀಸ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಇಲ್ಲಿ ಏನಿಲ್ಲ ಅವ್ರು ಕೊಡ್ತಾ ಇರುವಂತಹ ಟ್ರಾನ್ಸಾಕ್ಷನ್ ಯಾವ ಅಕೌಂಟಿಗೆ ಸಂಬಂಧಪಟ್ಟಿದ್ದು ಅಂತ ನೋಡ್ಕೊಂಡ್ರೆ ಆಯ್ತು ನಿಮಗೆ ಈಸಿಯಾಗಿ ಜರ್ನಲೈಸ್ ಮಾಡಲಿಕ್ಕೆ ಗೊತ್ತಾಗುತ್ತೆ ಯಾವುದು ರಿಯಲ್ ಅಕೌಂಟ್ ಆಗುತ್ತೆ ಯಾವುದು ಪರ್ಸನಲ್ ಅಕೌಂಟ್ ಆಗುತ್ತೆ ಯಾವುದು ನಾಮಿನಲ್ ಅಕೌಂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ಕ್ಯಾಶ್ ಬಂತು ಕ್ಯಾಶ್ ಹೋಯ್ತು ಇದು ಬಿಸ್ನೆಸ್ ಗೆ ಎಕ್ಸ್ಪೆನ್ಸಿವ್ ಲಾಸ್ ಹಂಗೆ ಕನ್ಸಿಡರ್ ಮಾಡಕ್ ಬರಲ್ಲ ಬಿಕಾಸ್ ಕ್ಯಾಶ್ ಏನಿದೆ ಅದು ರಿಯಲ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ ಹಾಗಾಗಿ ಕ್ಯಾಶ್ ಇದ್ದಾಗ ನಾವು ಏನು ರಿಯಲ್ ಅಕೌಂಟ್ ರೂಲ್ಸ್ ಏನಿದೆ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತೀವಿ ಓಕೆನಾ ಸೊ ಇದಿಷ್ಟು ಕೂಡ ಜರ್ನಲ್ಲಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ ನಂಬರ್ ಟೂ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳಿಗೆ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್